ಮಧುರ ಮಧುರವೀ ಮಂಜುಳ ಗಾನ ಮಧುರ ಮಧುರವೀ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೀ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೀ ಮಂಜುಳ ಗಾನ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಪರವಶ ಭಾವದ ರಾಘವ ತೋರಿ ಕುಳುಕಿತಗೊಳಿಸಿದೆ ಮನವಿ ಮನವೀಣ ಮಧುರ ಮಧುರವೀ ಮಂಜುಳ ಗಾನ ದಯಾನಂದ ಸಾಗರ್ ಅವ್ರಿಗೂ ಕನ್ನಡ ಚಿತ್ರರಂಗಕ್ಕೂ ಒಂದು ನಂಟಿದೆ. ಬಹುಶಃ ಭಾಳ ಜನ ಗೊತ್ತಿರ್ಬೋದು, 65ರ ದಶಕದಲ್ಲಿ ಪೂರ್ಣಿಮಾ ಅಂತ ಒಂದು ಕನ್ನಡ ಚಲನಚಿತ್ರ ಬಂತು. ಅದರಲ್ಲಿ ಅದು ದಯಾನಂದ ಸಾಗರ್ ಅವರ ನಿರ್ಮಾಣದ ಚಿತ್ರ, ಅದರಲ್ಲಿ ಅವರು ಅಭಿನಯಿಸಿದರು ಕೂಡ. ಯಾಕಂದರೆ ನಾವಿಲ್ಲಿ ಅವರ ಒಂದು ಕಲಾಮಂದಿರದಲ್ಲೇ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ದಯಾನಂದ ಸಾಗರ್ ಅವರನ್ನು ನಾವಿಲ್ಲಿ ಚಲನಚಿತ್ರಕ್ಕೂ ಅವ್ರಿಗೂ ಹೇಗೆ ನಂಟಿದೆ ಅನ್ನೋದನ್ನು ಇಲ್ಲಿ ನೆನಪು ಮಾಡ್ತಾ ಇದ್ದೀನಿ. ಸ್ನೇಹಿತರ, ಸಾಹಿತ್ಯದ ಆಸಕ್ತರೊಂದಿಗೆ ಬೆಳೆದವರು ಗೀತಾಪ್ರಿಯ ಅವರು. ಅವರ ಇದ್ದಂಥ ಒಂದು ಬಡಾವಣೆಯಲ್ಲೇ ಕವಿ ಪೂತಿನವರು ಕೂಡ ಅಲ್ಲೇ ಇದ್ದರು. ಹೀಗಾಗಿ ಅವರಿಗೆ ಸಾಹಿತ್ಯದ ಒಡನಾಟ ಜಾಸ್ತಿ ಇತ್ತು. ಅವರು ಚಿತ್ರದಲ್ಲಿ ಅಭಿನಯಿಸಬೇಕು, ನಾಟಕದಲ್ಲಿ ಅಭಿನಯಿಸಬೇಕು ಅಂತಕ್ಕಂಥ ಒಂದು ಬಹಳ ಆಸೆ ಇಟ್ಕೊಂಡಿದ್ದರು. ಸೋಹನ್ ಲಾಲ್ ಅಂತ ನೃತ್ಯ ನಿರ್ದೇಶಕರೊಂದಿಗೆ ಅವರು ತಮ್ಮ ನೃತ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಆದರೆ ಅವರ ಒಂಥರ ದುರಂತಮಯವಾದ ಜೀವನ, ತಮ್ಮ 17ನೇ ವಯಸ್ಸಿನಲ್ಲಿ ಅವರು ತಮ್ಮ ತಂದೆಯನ್ನು ಕಳೆದುಕೊಂಡು ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಮಲ್ಲೇಶ್ವರನ ಚಿದಾನಂದ ಆಶ್ರಮದಲ್ಲಿ ನಾಟಕದ ಆಶ್ರಯವನ್ನು ಪಡೀತಾರೆ. ಅವ್ರ ಬಗ್ಗೆ ಮುಂದೆ ಮಾತನಾಡೋಣ. ಮತ್ತೊಮ್ಮೆ ನಿಮಗಾಗಿ ಅದೇ ಬೆಟ್ಟದ ಹುಲಿ. ಬೆಟ್ಟದ ಹುಲಿ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಆಕರ್ಷಣೆ ಇದೆ. ರಾಜ್ಕುಮಾರ್, ಉದಯಕುಮಾರ್, ನರಸಿಂಹರಾಜು, ಜಯಂತಿ, ಎಂ ಪಿ ಶಂಕರ್ ಮುಂತಾದವರ ತಾರಾಗಣ ಇದ್ದಂಥ ಹೊಸದೊಂದು ಟಾರ್ಜಾನ್ ಮತ್ತು ಇದು ಡಕಾಯಿತರ ಒಂದು ಚಿತ್ರ ಅದು. ಆ ಚಿತ್ರದ ಮತ್ತೊಂದು ಸೊಗಸಾದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಅದೇ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ವ್ಯಾಸರಾಜ್ ಮತ್ತು ಚಿನ್ಮಯಿ ಅವರು.
ಕಲ್ಮಶದ ಲೋಕದಿ ದೂರ ನಲಿದಾಡಿದೆ ಚಂದಿರ ತಾರ ಬಲಿ ಬಂದು ಮನದಲ್ಲಿ ನಿಂದು ಸರಸವಾಡುವೆಯ ಕಣ್ಣ ನೋಟ ಆಡಿಯಾಟ ಕಣ್ಣ ನೋಟ ಆಡಿಯಾಟ ಕಲಿಸಿ ಪ್ರೇಮದ ಪಾಠ ಆಕಾಶದ ಲೋಕದ ಉದ್ಯೋಗವನ್ನು ಅರಸಿ ಗೀತಪ್ರಿಯ ಅವರು ಕಬ್ಬನ್ ಪಾರ್ಕ್ನಲ್ಲಿ ಆವಾಗೊಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಬಿಲ್ಲಿಂಗ್ ಕ್ಲರ್ಕ್ ಆಗಿ ಸೇರ್ತಾರೆ. ಅಲ್ಲಿಂದ ಅವರು ದಿವಸ ಅವರ ಮನೆ ಇದ್ದಂಥ ಮುನಿರೆಡ್ಡಿ ಪಾಳ್ಲಿಕ್ಕೆ ನಡ್ಕೊಂಡು ಹೋಗಬೇಕು, ರಾತ್ರಿ 10 ಗಂಟೆಗೆ ಕೆಲಸ ಮುಗಿಯುತ್ತೆ. ಹಾಗೆ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ವಿಧಾನಸೌಧ ಇದು ಆವಾಗ ಅಂಡರ್ ಕನ್ಸ್ಟ್ರಕ್ಷನ್. ಅಲ್ಲಿ ಅವರು ಅಲ್ಲಿಯ ಜನಗಳನ್ನೆಲ್ಲ ನೋಡಿ ಒಂದು ಹಾಡು ಅವರ ಮನಸ್ಸಿಗೆ ಬರುತ್ತೆ. ಅವರು ಬರೀತಾರೆ, ದೇವ ನಿನ್ನ ರಾಜ್ಯದ ನ್ಯಾಯವಿದೇನ ಅಂತಕ್ಕಂಥ ಒಂದು ಹಾಡನ್ನು ಬರೆದಿಟ್ಕೊಂಡಿರ್ತಾರೆ. ಆ ಹಾಡು ಮುಂದೆ ಭಾಗ್ಯಚಕ್ರ ಚಿತ್ರಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾರೆ. ಗೀತಪ್ರಿಯ ಅವರಿಗೆ ಅತ್ಯಂತ ಜನಪ್ರಿಯವಾದ ಮತ್ತು ಅವರ ಹೆಸರನ್ನು ಜನಜನಿತವಾಗಿ ಮಾಡಿದಂಥ ಚಿತ್ರ ಶ್ರೀರಾಮಾಂಜನೇಯ ಯುದ್ಧ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾಮನ ಪಾತ್ರದಲ್ಲಿ, ಉದಯಕುಮಾರ್ ಅವರು ಆಂಜನೇಯನ ಪಾತ್ರದಲ್ಲಿ, ಆದವಾನ್ ಲಕ್ಷ್ಮೀದೇವಿ ಅವರು ಸೀತೆಯ ಪಾತ್ರದಲ್ಲಿದ್ದರು. ಆ ಚಿತ್ರದಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಹಾಡಿತ್ತು, ಜಗದೀಶ ನಾಡುವ ಜಗವೇ ನಾಟಕ ರಂಗ, ಜಯ ಜಯ ರಾಮ ಜಯ ಘನಶ್ಯಾಮ ಅಂತಕ್ಕಂಥ ಒಂದು ಹಾಡು ಕೂಡ ಇತ್ತು. ಈಗ ಜಯ ಜಯ ರಾಮ ಜಯ ಘನಶ್ಯಾಮ ಅಂತಕ್ಕಂಥ ಒಂದು ಹಾಡಿಗೆ ನೃತ್ಯ ರೂಪಕದಲ್ಲಿ ಬರ್ತಾ ಇದ್ದಾರೆ ಶಾಂತಲಾ ನೃತ್ಯ ತಂಡದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪುಲಿಕೇಶಿ ಕಸ್ತೂರಿ ಅವರ ನೃತ್ಯ ಸಂಯೋಜನೆ, ಕಲಾವಿದರು ಪುಲಿಕೇಶಿ ಕಸ್ತೂರಿ, ಚೇತನ್ ಗಂಗಟ್ಕರ್, ಅಪರ್ಣಾ ಶಾಸ್ತ್ರಿ, ರಂಗಶ್ರೀ, ಪ್ರಿಯಾಂಕ ಮತ್ತು ಕೀರ್ತಿ. ಘನ ಶಿವ ಧನುವನು ಕ್ಷಣದಲ್ಲಿ ತೃಣ ಸಮಾ
ಖಂಡಿಸಿದ ದುರಬೆನ್ನರರು ಸುಮಮಳೆಗರೆ ಧರಣಿಗೆ ಹೃದಯದಿ ಮಂಡಿಸಿದ ಬೇಕಾದಷ್ಟಿದ್ದರೂ ಪೂಜೆ ಮಾಡಿಸಿಕೊಳ್ಳುವ ಶಿಲೆಗಳು ಬೆರಳೆಣಿಕೆಯಷ್ಟು. ಅಂತೆಯೇ ಸಾವಿರಾರು ವಿದ್ಯಾಸಂಸ್ಥೆಗಳು ಸಂಘ ಸಂಸ್ಥೆಗಳಿದ್ದರೂ ಅವೆಲ್ಲವುಗಳ ನಡುವೆ ತಲೆ ಎತ್ತಿ ನಿಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಸುಮಾರು 29 ದೇಶಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೈಯುತ್ತ ಮಹಿಳಾ ಸಬಲೀಕರಣಗಳಂತಹ ಯೋಜನೆಗಳೊಂದಿಗೆ ಸಮಾಜದ ಉನ್ನತಿಗೆ ಕಾರಣವಾಗಿರುವ ಸಂಸ್ಥೆ ಎಂದರೆ ದಯಾನಂದ ಸಾಗರ ವಿದ್ಯಾಸಂಸ್ಥೆ. ಈ ಎಲ್ಲ ಹೆಗ್ಗಳಿಕೆ ಸಂದಬೇಕಾದದ್ದು ಪ್ರತಿಷ್ಠಿತ ಸಂಸ್ಥೆಯ ಕಾರ್ಯನಿರ್ವಹಣಾ ಉಪಾಧ್ಯಕ್ಷರಾದಂತಹ ಆರ್ ಜನಾರ್ದನ್ ರವರಿಗೆ. ಅವರು ಈ ದಿನದ ಅಭ್ಯಾಗತರಾಗಿದ್ದು ನಮ್ಮೆಲ್ಲರ ಹೆಮ್ಮೆ. ಇದೀಗ ವೇದಿಕೆಗೆ ಆರ್ ಜನಾರ್ದನ್ ಅವರು. ನಮಸ್ಕಾರ ಡಾಕ್ಟರ್ ಜೋಶಿಯವರೇ, ನನ್ನ ಸೇವೆ ಈ ಸಂಸ್ಥೆಯಲ್ಲಿ ಅಳಿಲು ಸೇವೆ. ಸಂಸ್ಥೆಯ ಹಿರಿಯರಾದ ಡಾಕ್ಟರ್ ಹೇಮಚಂದ್ರ ಸಾಗರ್ ಇದ್ದಾರೆ, ಪ್ರೇಮಚಂದ್ರ ಸಾಗರ್ ಇದ್ದಾರೆ, ಶ್ರೀ ಗಾಳಿಸ್ವಾಮಿಯವರಿದ್ದಾರೆ. ತಾವು ಇಷ್ಟೊಂದು ಅದ್ಭುತ ಕಾರ್ಯಕ್ರಮವನ್ನು ತಾವು ಯೋಜಿಸಿದ್ದೀರಿ. ಇನ್ನು ಕೂಸು ಅಂತ ಹೇಳಿದ್ರಿ, 3 ವರ್ಷ ಕೂಸಾಗಿರುವಂತಹ ಈ ಕಾರ್ಯಕ್ರಮ ಇಷ್ಟೊಂದು ಪ್ರಖ್ಯಾತವಾಗಿದ್ದರೆ ಅದಿನ್ನು 10-12 ವರ್ಷ 15 ವರ್ಷದಲ್ಲಿ ಏನಾಗ್ಬೋದು, ಎಲ್ಲಿವರೆಗೂ ಹೋಗ್ಬೋದು ಅನ್ನೋದು ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀವಿ. ಪ್ರಥಮ 3 ವರ್ಷದ ತಮ್ಮ ಯಶಸ್ಸು ಬಹಳಷ್ಟು ಇನ್ನೂ ಮೇಲೆ ಹೋಗುತ್ತೆ. ಇದು ಎಲ್ಲ ಕೇಂದ್ರಗಳು, ದೂರದರ್ಶನದ ಎಲ್ಲ ಕೇಂದ್ರಗಳು ಈ ಕಾರ್ಯಕ್ರಮವನ್ನು ರಿಪೀಟ್ ಮಾಡಬೇಕು, ರೆಪ್ಲಿಕೇಟ್ ಮಾಡಬೇಕು ಅಂತ ನನ್ನ ಆಸೆ. ಇದೊಂದು ಒಳ್ಳೆ ಸಂಬಂಧ, ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ತಮ್ಮ ಟೆಕ್ನಾಲಜಿ ಇದನ್ನು ತಾವು ಜನಗಳಿಗೆ ಮನೆಯ ಒಳಗಡೆ ಒಳ್ಳೆ ಕಾರ್ಯಕ್ರಮವನ್ನು ತೊಗೊಂಡು ಹೋಗ್ತಿದ್ದೀರಿ. ದಯಾನಂದ ಸಾಗರ್ ಅಂತ ಒಂದು ಸಂಸ್ಥೆಗಳು ಇಷ್ಟೊಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಇದು ಒಂದು ಪ್ರೈವೇಟ್ ಸೆಕ್ಟರು ಮತ್ತು ಪಬ್ಲಿಕ್ ಸೆಕ್ಟರು ಎಷ್ಟು ಒಂದುಗೂಡಿ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋದು ಇದೊಂದು ಒಳ್ಳೆ ನಿದರ್ಶನ. ದೂರದರ್ಶನ ಮತ್ತೆ ಮತ್ತೆ ನಮ್ಮ ಕ್ಯಾಂಪಸ್ಗೆ ಬರಬೇಕು ಅಂತ ಇದು ನನ್ನ ಪ್ರಾರ್ಥನೆ. ನಮಸ್ಕಾರ, ಥ್ಯಾಂಕ್ ಯು. ವಿಜಯಭಾಸ್ಕರ್ ಅವರ ನೆರವಿನಿಂದ ಶ್ರೀಯುತ ಬಿ ಆರ್ ಕೃಷ್ಣಮೂರ್ತಿ ಅವರ ಶ್ರೀರಾಮ ಪೂಜಾ ಚಿತ್ರಕ್ಕೆ ಗೀತಪ್ರಿಯ ಅವರಿಗೆ ಹಾಡು ಬರೆಯೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತು ನಂತರ ಭಾಗ್ಯಚಕ್ರ ಚಿತ್ರಕ್ಕೆ ಸಂಭಾಷಣೆ ಮತ್ತು ಗೀತೆಗಳು. ಭಾಗ್ಯಚಕ್ರ ಚಿತ್ರದಲ್ಲಿ ಸುಮಾರು 10 ಹಾಡುಗಳಿತ್ತು. ಶ್ರೀರಾಮಾಂಜನೇಯ ಯುದ್ಧದ ನಂತರ ಅವರದೇ ಸಂಸ್ಥೆಯ ಒಂದು ಚಿತ್ರಕ್ಕೆ ಸಂಭಾಷಣೆ ಮತ್ತು ಹಾಡುಗಳನ್ನು ಗೀತಪ್ರಿಯ ಅವರು ಬರೀತಾರೆ. ಆದರೆ ಆ ಚಿತ್ರಕ್ಕೆ ಹೆಸರಿಡಬೇಕಾದ್ರೆ ಯಾವ ಹೆಸರಿಡಬೇಕು ಅಂತಕ್ಕಂಥದ್ದು ಬಹಳ ಅನುಮಾನ ಆಗಿಬಿಡುತ್ತೆ. ನೋಡ್ತಾರೆ ಎಷ್ಟು ಯಾವ ಹೆಸರಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಒಂದೇ ಬಳ್ಳಿಯ ಹೂಗಳು ಅನ್ನೋ ಹೆಸರನ್ನು ಇಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ನಿರ್ಮಾಪಕರಿಗೆ ಒಂದು ಅನುಮಾನ, ಇಷ್ಟುದ್ದ ಹೆಸರು ಸಮಾಜ ಮತ್ತು ಪ್ರೇಕ್ಷಕರು ಒಪ್ಕೋತಾರ ಇಲ್ವಾ ಅಂತಕ್ಕಂಥ ಒಂದು ಅನುಮಾನ ಇರುತ್ತೆ. ಆದರೂ ಕೂಡ ಆ ಚಿತ್ರವನ್ನು
ಪ್ರೇಕ್ಷಕರು ಬಹುವಾಗಿ ಮೆಚ್ಚಿಕೊಂಡ್ರು. ಅದು ಬೆಂಗಳೂರಿನ ಶಾಂತಿ ಚಿತ್ರಮಂದಿರದಲ್ಲಿ ಮೊದಲನೇ ಚಿತ್ರ ಕೂಡ ಆಗಿತ್ತು ಅದು, ಒಂದೇ ಬೆಳ್ಳಿ ಹೂಗಳು. ಆ ಚಿತ್ರದಲ್ಲಿ ಶ್ರೀಮತಿ ಎಸ್ ಜಾನಕಿ ಅವರು ಹಾಡಿರತಕ್ಕಂಥ ಒಂದು ಹಾಡು, ಅಣ್ಣ ನಿನ್ನ ಸೋದರಿಯನ್ನು. ಈಗ ಕೆಲವೇ ದಿವಸಗಳ ಹಿಂದೆ ನಮ್ಮ ರಕ್ಷಾಬಂಧನದ ಹಬ್ಬ ಕೂಡ ನಡೆದಿದೆ. ಅಲ್ಲಿ ನಾವು ಎಲ್ಲರೂ ಕೂಡ ಅಣ್ಣ ತಂಗಿಯರ ಒಂದು ವಾತ್ಸಲ್ಯವನ್ನು ಹಬ್ಬದ ಮೂಲಕ ಸವಿದಿದ್ದೀವಿ. ಈಗ ಮತ್ತೊಮ್ಮೆ ಅಣ್ಣ ತಂಗಿ ವಾತ್ಸಲ್ಯದ ಒಂದು ಹಾಡು, ಅಣ್ಣ ನಿನ್ನ ಸೋದರಿಯನ್ನು. ಶ್ರೀಮತಿ ಎಸ್ ಜಾನಕಿ ಅವರು ಹಾಡಿರುವ ಈ ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಮೇಘ ನಾಗರಾಜ್. ಬೇರೆ ಬೇರೆ ಭಾಷೆ ಗಾಯಕರು ನಮ್ಮ ಕನ್ನಡ ಚಿತ್ರಗಳಲ್ಲಿ ಹಾಡ್ತಕ್ಕಂಥದ್ದು ಹಾಡಿರೋದು ಹಿಂದಿನಿಂದಲೂ ಇದೆ. ಅಲ್ಲೊಬ್ಬರು ಇಲ್ಲೊಬ್ಬರು ಹಾಡ್ತಾ ಇದ್ರು. ಈಗ ಅದೇ ಒಂದು ಉದ್ಯೋಗವಾಗಿ ನಮ್ಮ ಕನ್ನಡ ಚಿತ್ರದಲ್ಲಿ ಪರಭಾಷಾ ಗಾಯಕರ ಹಾವಳಿನೇ ಜಾಸ್ತಿ ಆಗಿದೆ. ಕನ್ನಡದಲ್ಲಿ ಮನ್ನಾಡೆ ಅವರು ಹಾಡಿದ್ದಾರೆ, ಕಿಶೋರ್ ಕುಮಾರ್ ಅವರು ಹಾಡಿದ್ದಾರೆ, ಮೊಹಮ್ಮದ್ ರಫಿ ಅವರು ಕೂಡ ಹಾಡಿದ್ದಾರೆ. ಈಗ ಬಹುಶಃ ಹಾಡು ಯಾವುದು ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಇದೇ ಒಂದೇ ಬಳ್ಳಿಯ ಹೂಗಳು ಚಿತ್ರದಲ್ಲಿ ಮೊಹಮ್ಮದ್ ರಫಿ ಅವರು ಹಾಡಿರ್ತಕ್ಕಂಥ ಒಂದು ಹಾಡಿದೆ. ಆದರೆ ಈ ಹಾಡನ್ನು ಕೇಳಿ ಮೊಹಮ್ಮದ್ ರಫಿ ಅವರು ಈ ಸಾಹಿತ್ಯವನ್ನು ಹಿಂದಿಯಲ್ಲಿ ಅವರು ಬರೆಸ್ಕೊಂಡು ಒಬ್ಬರ ಕೈಲಿ ಕೇಳಿದ್ರಂತೆ, ಎಂಥ ಸೊಗಸಾಗಿರ್ತಕ್ಕಂಥ ಸಾಹಿತ್ಯ ಬರೆದಿದ್ದಾರೆ, ಯಾರೀ ವ್ಯಕ್ತಿನ ನೋಡಬೇಕು ಅಂತಕ್ಕಂಥ ಒಂದು ಆಸೆ ರಫಿ ಅವರಿಗೆ ಇತ್ತು. ಮತ್ತು ಈ ಒಂದು ಹಾಡಿನ ಧ್ವನಿಮುದ್ರಣ ದಿವಸ ಗೀತಪ್ರಿಯ ಅವರು ಅನಿವಾರ್ಯವಾಗಿ ಅವತ್ತು ಅವರು ಹೋಗೋಕ್ಕಾಗಲಿಲ್ಲ. ಹೀಗಾಗಿ ರಫಿ ಮತ್ತು ಗೀತಪ್ರಿಯ ಅವರ ಒಂದು ಮಿಲನ ಆಗಲಿಲ್ಲ. ಮಿಲನ ಆಗಿದ್ದರೆ ನಿಜಕ್ಕೂ ಅದು ದೊಡ್ಡದೊಂದು ಕ್ರಾಂತಿ ಆಗ್ತಕ್ಕಂಥದ್ದು. ರಫಿ ಅಂತ ಮಹಾನ್ ಗಾಯಕ ಕನ್ನಡದ ಈ ಒಂದು ಗೀತೆಯನ್ನು ಮೆಚ್ಚಿಕೊಂಡು ಅವ್ರು ಹೇಳ್ತಾರಂತೆ, ಇದರ ಸಾಹಿತ್ಯ ನೋಡಿ
ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಹೇಗೆ ಪಿಕ್ಚರೈಸ್ ಮಾಡ್ಬೋದು ಅಂತಕ್ಕಂಥ ಒಂದು ಕಲ್ಪನೆಯಲ್ಲೇ ಮೊಹಮ್ಮದ್ ರಫಿ ಅವರು ಕಣ್ಣಲ್ಲಿ ಎರಡು ತೊಟ್ಟು ಹನಿ ಹಾಕಿದ್ರು ಅಂತ ಹೇಳಿ ನಾವು ಯಾವುದೊಂದು ಪತ್ರಿಕೆಯಲ್ಲಿ ಓದಿದ್ದೆ. ಅಂತಹ ಒಂದು ಸಾಹಿತ್ಯ, ನೀನೆಲ್ಲಿ ನಡವೆ ದೂರ ಎಲ್ಲೆಲ್ಲೂ ಲೋಕವೇ, ಪಿ ಎಸ್ ಸತ್ಯಂ ಅವರ ಸಂಗೀತ ನಿರ್ದೇಶನದ ಈ ಗೀತೆಯೊಂದಿಗೆ ನಿಮ್ಮ ಮುಂದೆ ದೂರದರ್ಶನದ ಉಪಮಹಾ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿ. ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ ನಗುವಾಗ ಎಲ್ಲ ನಿಂತರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನಿಂತರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ, ನೀನಲ್ಲಿ ನಡೆವೆ ದೂರ. ಅಪಕಾರವನ್ನು ಕಾಣುವೆ, ಉಪಕಾರವನ್ನು ಕಾಣೆ. ಅಪಕಾರವನ್ನು ಕಾಣುವೆ, ಉಪಕಾರವನ್ನು ಕಾಣೆ. ಅನುರಾಗವಿಲ್ಲಿ ಇಲ್ಲವೇ ಮನವೇ ವಿಚಾರ, ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ನೀನಲ್ಲಿ ನಡೆವೆ ದೂರ. ಮಧುರ ಮಧುರವೇ ಮಂಜುಳ ಗಾನ, ಮಧುರ ಮಧುರವೇ ಮಂಜುಳ ಗಾನ. ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳ ಗಾನ. ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳ ಗಾನ. ಸಿರಿ
ಬೆರೆಸಿದಿ ಸಂಭ್ರಮ ಸ್ವರ ಬೆರೆಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಆ